ಭಾರತೀಯ ಸಿನಿಮಾ ಅಂದರೆ ಒಂದು ಕಾಲದಲ್ಲಿ ಬಾಲಿವುಡ್ ಎನ್ನುವಂತಾಗಿತ್ತು. ಆದರೆ ಇವತ್ತು ಸುಳ್ಳು ಅನ್ನೋ ಹಂಗೆ ಮಾಡಿದೆ ದಕ್ಷಿಣ ಭಾರತೀಯ ಚಿತ್ರರಂಗ. ಕನ್ನಡ ತೆಲುಗು ತಮಿಳು ಚಿತ್ರರಂಗ ಮೇಕಿಂಗು ಸಕ್ಸಸ್ ಕಂಡು ಬಾಲಿವುಡ್ ನಮ್ಮ ಕಡೆ ತಿರುಗಿ ನೋಡ್ತಾ ಇದೆ. ಇದೀಗ ಯಶ್ ನಟನೆಯ KGF ಚಾಪ್ಟರ್ 2 ಸಿನಿಮಾ 5 ಭಾಷೆಗಳಲ್ಲಿ ವಿಶ್ವದ 70 ದೇಶಗಳ 10,000ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ. ಎಲ್ಲ ಕಡೆಯಲ್ಲೂ ಕೂಡ ಭರ್ಜರಿ ರೆಸ್ಪಾನ್ಸು, ಗಲ್ಲಾಪೆಟ್ಟಿಗೆ ಎಲ್ಲ ಇನ್ನೇನು ಮಾಡುತ್ತೆ, ದೋಚ್ತಾ ಇದೆ. ಆನ್ಲೈನ್ ಟಿಕೆಟ್ ವೇದಿಕೆಗಳಲ್ಲಿ 50 ಲಕ್ಷಕ್ಕೂ ಹೆಚ್ಚು ಟಿಕೆಟ್ ಬಿಕ್ರಿ, ಆದರೆ ಏನು ಆಫ್ಲೈನಲ್ಲಿ ಕೇಳಬೇಕಾ, ಅಲ್ಲಿ ಹಿಕ್ಕಾಪಟ್ಟೆ ಆಗಿದೆ. ಯಶ್ ಅಭಿಮಾನಿಗಳ ಸಂಭ್ರಮ ಅಂತೂ ರಾತ್ರಿಯಿಂದಲೇ ಶುರುವಾಗಿತ್ತು. ಮಧ್ಯರಾತ್ರಿ 1 ಗಂಟೆಗೆ ಬೆಂಗಳೂರಿನ 5 ಥಿಯೇಟರ್ಗಳಲ್ಲಿ KGF 2 ಸಿನಿಮಾ ಬಿಡುಗಡೆ ಆಯಿತು. ಉಳಿದೆಲ್ಲೆಡೆ ಬೆಳಗ್ಗೆ 6 ಗಂಟೆ, ಕೆಲವು ಕಡೆ 4 ಗಂಟೆಗೆಲ್ಲ ಬಂದಿತ್ತು. ಬೆಂಗಳೂರಿನ ಮಹಿಳೆಯರ ತಂಡವೊಂದು ಇಡೀ ಶೋ ಬುಕ್ ಮಾಡಿತ್ತು. ಯಶ್ ತೆರೆ ಮೇಲೆ ಕಣ್ಕೂಡ್ಲೇನೆ ಕುಣದ ಕುಪ್ಪಳಿಸಿದ್ರು, ಏನು ಹುಡುಗರಷ್ಟೇನಾ, ನಾವು ಕಡಿಮೆ ಏನಿಲ್ಲ ಅಂತೇಳಿ ಶೀಳೆ ಚಪ್ಪಾಟೆ ಎಲ್ಲ ಚಪ್ಪಾಳೆ ಎಲ್ಲ ತಟ್ಟಿದ್ರು. ನೋಡುಗರೆಲ್ಲ ಯಶ್ ಆಕ್ಟಿಂಗು, ಪ್ರಶಾಂತ್ ನೀಲ್ ಟೇಕಿಂಗು, ರವಿನಾ ಟಂಡನ್, ಸಂಜಯ್ ದತ್ ವಿಲನಿಸಮ್ಗೆ ಫುಲ್ ಫಿದಾ ಆಗಿದ್ದಾರೆ. ಬರೀ ಕನ್ನಡ ಅಷ್ಟೇ ಅಲ್ಲ, ತೆಲುಗು ಹಿಂದಿ ತಮಿಳಿನಲ್ಲೂ ಕೂಡ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ತೆಲುಗಿನಲ್ಲಿ ಯಾರೋ ಒಬ್ಬ ಅಭಿಮಾನಿ ಕಣ್ಣೀರನ್ನೇ ಹಾಕ್ತಾ ಇದ್ದ. ಎಲ್ಲ ಕಡೆಯಿಂದಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಮೊದಲನೇ ದಿನಾನೇ 250 ಕೋಟಿ ದಾಟಬಹುದು, ಕಲೆಕ್ಷನ್ ಮಾಡಬಹುದು ಅಂತ ಈಗ ಲೆಕ್ಕಾಚಾರ. ಬೆಲೆ 1,000 ಕೋಟಿ ಅಂತಾರೆ, 1,000 ಕೋಟಿನೋ 250 ಕೋಟಿನೋ ಕ್ಲಬ್ಬಿಗೆ ಸೇರುತ್ತೆ ಅಂತ, 500 ಕೋಟಿನೋ ಸಂಬಂಧ ಅಲ್ಲದಲ್ಲ. ನಾನು ಮೊನ್ನೆನೂ ನಮ್ಮದು ಇಂಟರ್ವ್ಯೂಲ್ ಬಂದಂಗೆ ಆ ಪಾಯಿಂಟ್, ಒಂದು ಕನ್ನಡದ ಒಂದು ಸಿನಿಮಾ ಈ ಥರ ಪರಿಸ್ಥಿತಿ ತಲುಪಿದೆಯಲ್ಲ, ಅದಕ್ಕೆ ಹೆಮ್ಮೆ ಪಡೋದು, ಅದನ್ನು ಸಂತೋಷ ಪಡಬೇಕು. ಎಸ್.